ಕರ್ನಾಟಕದಲ್ಲಿಈಗ ಮಾಜಿ ಮುಖ್ಯಮಂತ್ರಿಗಳ ಅಬ್ಬರ ಜೋರಾಗುತ್ತೆ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಕಮಲ ಮತ್ತು ದಳ ಜಂಟಿ ಹೋರಾಟಕ್ಕೆ ಅಖಾಡವನ್ನ ತಯಾರಿ ಮಾಡಿಕೊಂಡಿದೆ. ಆ ಮೂಲಕ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಬಿಎಸ್ ಯಡಿಯೂರಪ್ಪರವರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಇಬ್ಬರೂ ಕೂಡ ಅಖಾಡಕ್ಕೆ ಇಳಿಬೇಕು. ಗ್ಯಾರಂಟಿ ಸರ್ಕಾರವನ್ನ ಗೊಂದಲದಲ್ಲಿ ಸಿಲುಕಿಸಬೇಕು, ಸಂಕಟದಲ್ಲಿ ಸಿಲುಕಿಸಬೇಕು ಅಂತ ಕಾವೇರಿ ಸಂಕೋಲೆಗೆ ತಳ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಿ ಎಸ್ ಯಡಿಯೂರಪ್ಪರವರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಇಬ್ರೂ ಕೂಡ ಜುಗಲ್ ಬಂದಿಗೆ ಮುಂದಾಗ್ತಾ ಇದ್ದಾರೆ. ಆ ಮೂಲಕ ಗ್ಯಾರಂಟಿ ಸರ್ಕಾರವನ್ನ ಕಾವೇರಿ ಸಂಕೋಲೆಯಲ್ಲಿ ತಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಕಾವೇರಿ ಅಸ್ತ್ರವನ್ನ ಬಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಇಬ್ರೂ ಕೂಡ. ಮಾಜಿ ಸಿಎಂಗಳಿಂದ ಈಗ ಸರ್ಕಾರದ ವಿರುದ್ಧ ಸಮರ ರೆಡಿ ಆಗ್ತಾ ಇದೆ. ಇಬ್ರು ಕೂಡ ಒಂದ್ ಕಡೆ ಜೆಡಿಎಸ್ ನಿಂದ ಮತ್ತೊಂದ್ ಕಡೆ ಬಿಜೆಪಿಯಿಂದ ಇಬ್ರು ಕೂಡ ಮೈತ್ರಿ ಆಗಿದ್ದಾರೆ. ಕಮಲದ ಒಂದು ದಳವಾಗಿ ಈಗ ತೆನೆ ಹೊತ್ತ ಮಹಿಳೆ ಕಮಲದೊಂದಿಗೆ ಸೇರ್ಕೊಂಡಿರೋದ್ರಿಂದ ಇಬ್ಬರ ಮೈತ್ರಿಯ ನೇತೃತ್ವದಲ್ಲಿ ಮೊದಲ ಬಾರಿಗೆ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರಿಂದ ಇವತ್ತು ಧರಣಿ ನಡೆಯುತ್ತೆ. ಇಲ್ಲಿವರೆಗೂ ಕೂಡ ಬಿಜೆಪಿ ಕಾರ್ಯಕರ್ತರದ್ದು ಪ್ರತಿಭಟನೆ ಆಯ್ತು, ಜೆಡಿಎಸ್ ನಿಂದ ಕೂಡ ಆಯ್ತು. ಆದ್ರೆ ಈಗ ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರ ನೇತೃತ್ವದಲ್ಲಿ ನಡೆಯುವಂತ ಪ್ರತಿಭಟನೆ ಇದು. ಯಾವ ರೀತಿಯಾಗಿ ಧರಣಿ ಮಾಡ್ತಾರೆ ಅಂತ ಬಹಳ ವರ್ಷಗಳ ನಂತರ ಉಭಯ ನಾಯಕರ ಒಂದು ಅಬ್ಬರ ಇದು, ಇಬ್ರು ಸೇರಿ ಮಾಡ್ತಿರುವಂತ ಧರಣಿ. ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಒಂದಷ್ಟು ಸವಾಲುಗಳನ್ನ ಸೆಡ್ಡುಗಳನ್ನ ಹೊಡಿಬೇಕು ಅಂತ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ, ಮತ್ತೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇಬ್ರೂ ಕೂಡ ಒಂದಾಗಿದ್ದಾರೆ. ಅವರ ಇಬ್ಬರ ನೇತೃತ್ವದಲ್ಲಿ ನಡೆಯುವಂತ ಜುಗಲ್ಬಂದಿ ಅಬ್ರ ಇದು. ಒಂದ್ ಕಡೆ ಬಿಜೆಪಿಯ ಕಟ್ಟಾಳು, ಬಿಜೆಪಿಯನ್ನ ಕಟ್ಟು ಬೆಳೆಸಿದಂತಹ ಬಿ ಎಸ್ ಯಡಿಯೂರಪ್ಪನವರು, ಇನ್ನೊಂದ್ ಕಡೆ ಜೆಡಿಎಸ್ ಅನ್ನ ಬೆಳೆಸಿದಂತಹ ಎಚ್ ಡಿ ಕುಮಾರಸ್ವಾಮಿಯವರು. ಇಬ್ರು ಕೂಡ ಈಗ ಮೈತ್ರಿ ಆಗಿದೆ ಬಿಜೆಪಿ ಮತ್ತೆ ಜೆಡಿಎಸ್ ನ ನಡುವೆ. ಆ ಮೈತ್ರಿ ಆದ ಬಳಿಕ ಮೊದಲ ಬಾರಿಗೆ ಇಬ್ರು ಈಗ ಉಭಯ ನಾಯಕರೇನಿದ್ದಾರೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಧರಣಿ ಇದು. ರಾಜ್ಯ ಸರ್ಕಾರ ಏನಿದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ, ಕರ್ನಾಟಕದ ರೈತರಿಗೆ ನೀರಿಲ್ಲ, ಬೆಂಗಳೂರಲ್ಲಿ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ, ಆದರೂ ಕೂಡ ತಮಿಳುನಾಡಿಗೆ ನೀರನ್ನ ಹರಿಬಿಡ್ತಾ ಇರುವಂತಹ ಅನ್ಯಾಯ ಏನಿದೆ ಅದರ ವಿರುದ್ಧ ಇಬ್ರು ಕೂಡ ಜುಗಲ್ಬಂದಿಯ ಮೂಲಕ ಅಬ್ಬರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಬಿ ಎಸ್ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಧರಣಿ ಮಾಡ್ತಾರೆ, ಗ್ಯಾರಂಟಿ ಸರ್ಕಾರದ ವಿರುದ್ಧ ಹೇಗೆ ಸವಾಲನ್ನ ಹಾಕ್ತಾರೆ, ಗ್ಯಾರಂಟಿ ಸರ್ಕಾರವನ್ನ ಸಂಕಷ್ಟಕ್ಕೆ ಸಿಲುಕಿಸೋದಕ್ಕೆ ಏನೆಲ್ಲ ಬಾಣಗಳನ್ನ ಬಿಡ್ತಾರೆ ಅಂತ ಕಾದಷ್ಟೇ ನೋಡ್ಬೇಕಾಗುತ್ತೆ.